ಯಮನಿಗೆ ಮೋಸ ಮಾಡಿದ ಸತೀ ಸಾವಿತ್ರಿ ಗಂಡನನ್ನ ಉಳಿಸಿಕೊಳ್ಳಲು ಮಾಡಿದ್ದೇನು ಗೊತ್ತ? ಮಹಾಭಾರತ ಕಥಾ ಸಂಗ್ರಹದ ವನ ಪರ್ವದಲ್ಲಿ ಕಾಣಬರುವ ಅತ್ಯಂತ ಹಳೆಯ ಪೌರಾಣಿಕ ಕಥಾಭಾಗ ಸತ್ಯವಾನ್ ಹಾಗೂ ಮಹಾಸತಿ ಸಾವಿತ್ರಿ ದಂಪತಿಗಳದ್ದು. ಪತಿ ಭಕ್ತಿಗೆ ದ್ರೌಪದಿಯಷ್ಟು ಸಮನಾದ ಮಹಾಸತಿಯ ಬಗ್ಗೆ ಈ ಹಿಂದೆ ಎಲ್ಲಾದರೂ ಕಂಡಿದ್ದೀರಾ ಕೇಳಿದ್ದೀರಾ ಎಂದು ರಾಜ ಯುಧಿಷ್ಠಿರ ಕೇಳಿದಾಗ ಮಾರ್ಕಂಡೇಯ ಋಷಿಗಳು ಸತ್ಯವಾನ್ ಸಾವಿತ್ರಿ ದಂಪತಿಗಳ ಬಗ್ಗೆ ಆತನಿಗೆ ವಿವರಿಸುತ್ತಾರೆ. ತನ್ನ ಪತಿಯನ್ನು ಉಳಿಸಿಕೊಳ್ಳಲು ಸಾವಿತ್ರಿ ಮಾಡುವ ಉಪಾಯ, ಯಮನನ್ನ ಯಾಮಾರಿಸುವ ರೀತಿ ಎಲ್ಲವೂ ರೋಚಕವಾಗಿದೆ. ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಬೆಲ್ ಅಪ್ಡೇಟ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮದ್ರಾದೇಶವನ್ನು ಆಳ್ತಿದ್ದ ರಾಜ ಅಶ್ವಪತಿ ಹಾಗೂ ರಾಣಿ ಮಾಳವಿಕಾಗೆ ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಇವರಿಬ್ಬರಿಗೂ ಅಪಾರ ದೈವ ಭಕ್ತಿ. ದೇವ ಸಾವಿತ್ರಿ ಎಂದು ಕರೆಯಲ್ಪಡ್ತಿದ್ದ ಸೂರ್ಯದೇವರನ್ನು ಇಷ್ಟ ದೇವರನ್ನಾಗಿ ಸ್ವೀಕರಿಸಿದ್ದ ಅಶ್ವಪತಿ ತನಗೆ ಮಕ್ಕಳಾಗದ ಕೊರಗಿನಿಂದ ಒಂದು ರೀತಿಯ ತಪಸ್ವಿ ಜೀವನವನ್ನು ನಡೆಸುತ್ತಿದ್ದ. ಪ್ರತಿದಿನದ ಪೂಜೆಯ ವೇಳೆಯಲ್ಲಿ ಈತನು ದೇವರಲ್ಲಿ ತನಗೆ ಮಕ್ಕಳಾಗುವ ವರ ದಯಪಾಲಿಸೆಂದು ಬೀಡ್ತಿದ್ದ. ಈತನ ಅನನ್ಯ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾದ ಸೂರ್ಯದೇವ ಅಶ್ವಪತಿಗೆ ಹೆಣ್ಣು ಮಗುವೊಂದನ್ನು ದಯಪಾಲಿಸಿದ. ಅತ್ಯಂತ ಸಂತೋಷಗೊಂಡ ರಾಜ ತನ್ನ ಮಗಳು ದೇವರು ನೀಡಿದ ಪ್ರಸಾದವೆಂದು ಭಾವಿಸಿ ಸಾವಿತ್ರಿ ಎಂದು ನಾಮಕರಣ ಮಾಡಿದ. ಮಗು ಸಾವಿತ್ರಿ ಕೂಡ ತಂದೆಯಂತೆ ಅಪಾರ ದೈವಭಕ್ತಿ ವಿಧೇಯತೆ ಹೊಂದಿದ್ದವಳಾಗಿದ್ಲು. ವಯಸ್ಕ ಪುರುಷರನ್ನು ಆದಷ್ಟು ತನ್ನಿಂದ ದೂರವಿರಿಸ್ತಿದ್ಲು. ಇದರಿಂದಾಗಿ ಆಕೆ ಪ್ರಾಪ್ತ ವಯಸ್ಕಳಾದಾಗ ಆಕೆಯನ್ನು ಮದುವೆಯಾಗಲು ಯಾವ ಪುರುಷನೂ ಮುಂದೆ ಬರಲಿಲ್ಲ. ಇದರಿಂದ ಬೇಸರಗೊಂಡ ರಾಜ ತನಗೆ ಸರಿಹೊಂದುವ ವರನನ್ನು ತಾನೇ ಕರೆತರುವಂತೆ ಸಾವಿತ್ರಿಗೆ ತಿಳಿಸಿದ. ಇದರಿಂದಾಗಿ ಆಕೆ ತೀರ್ಥಯಾತ್ರೆಗೆ ಹೊರಡಲು ತೀರ್ಮಾನ ಮಾಡ್ತಾಳೆ. ಈ ಪ್ರಯಾಣದ ವೇಳೆ ಶಾಲ್ವಾ ದೇಶದ ಅಂದ ಮಹಾರಾಜ ದ್ಯುಮಿಸ್ತನ ಮಗ ಸತ್ಯವಾನನ ಪರಿಚಯವಾಯಿತು. ಈ ಸಂದರ್ಭದಲ್ಲಿ ಪರದೇಶದ ರಾಜರುಗಳಿಂದ ಪರಾಭಾವಗೊಂಡ ರಾಜ ದ್ಯುಮಿಸ್ತನ ರಾಜ್ಯವನ್ನು ಕಳೆದುಕೊಂಡು ಹೆಂಡತಿ ಹಾಗೂ ತನ್ನ ಮಗನ ಜೊತೆಯಲ್ಲಿ ಕಾಡಿನಲ್ಲಿ ವಾಸವಾಗಿದ್ದ. ತನಗೊಪ್ಪುವ ವರನನ್ನ ಹುಡುಕಿ ಹೊರಟ ಸಾವಿತ್ರಿಗೆ ಕಣ್ಣಿಗೆ ಬಿದ್ದವನೇ ಸತ್ಯವಾನ. ಸತ್ಯವಾನನಿಗೆ ಮನಸೂತ ಸಾವಿತ್ರಿ ತನ್ನ ತಂದೆಯ ಬಳಿ ಬಂದು ತನ್ನ ಮನಸ್ಸಿನ ಆಸೆಯನ್ನು ತಿಳಿಸಿದ್ಲು. ಆಗ ಅಲ್ಲೇ ಇದ್ದ ಬ್ರಹ್ಮರ್ಷಿ ನಾರದರು ಸರ್ವಗುಣ ಸಂಪನ್ನೆಯಾದ ಸಾವಿತ್ರಿ ಸತ್ಯವಾನನನ್ನು ಮದುವೆಯಾಗುವುದು ಸೂಕ್ತವಲ್ಲ, ಮೇಲಾಗಿ ಆತನು ಇನ್ನೊಂದು ವರ್ಷದಲ್ಲಿ ಸಾಯುವ ಬಗ್ಗೆ ಆತನ ಭವಿಷ್ಯದ ಬಗ್ಗೆಯೂ ತಿಳಿಸುತ್ತಾರೆ. ಸಾವಿತ್ರಿ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದ ಕಾರಣ ರಾಜ ಅಶ್ವಪತಿ ಸತ್ಯವಾನ್ ಸಾವಿತ್ರಿಯ ಮದುವೆ ಮಾಡಲೇಬೇಕಾಗತ್ತೆ. ಸತ್ಯವಾನನನ್ನು ಮದುವೆಯಾಗಿ ಅತ್ತೆ ಮಾವನ ಜೊತೆಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದ ಸಾವಿತ್ರಿಯ ಕಂಕಣ ಭಾಗ್ಯಕ್ಕೆ ಕಂಟಕ ಎದುರಾಗಿಯೇ ಬಿಡಿತು. ನಾರದ ಮಹರ್ಷಿಗಳು ಹೇಳಿದಂತೆ ಸತ್ಯವಾನನ ಸಾವು ಸಮೀಪಿಸುತ್ತಿತ್ತು. ಅವರ ಲೆಕ್ಕಾಚಾರದಂತೆ ಸತ್ಯವಾನ್ ಸಾಯಲು ಇನ್ನು ಕೇವಲ 3 ದಿನಗಳು ಮಾತ್ರ ಉಳಿದಿತ್ತು. ಈ ವೇಳೆ ಸಾವಿತ್ರಿ ತನ್ನ ಗಂಡನನ್ನು ಉಳಿಸಿಕೊಳ್ಳಲು ಅನ್ನ ಆಹಾರಗಳನ್ನು ಬಿಟ್ಟು ನಿಟ್ ಉಪವಾಸ ಮಾಡುತ್ತಾ ದೇವರನ್ನು ಪೂಜಿಸಲು ಮುಂದಾದ್ಲು. ಮಾವ ದ್ಯುಮಸ್ತನ ಎಷ್ಟೇ ಬೇಡವೆಂದರೂ ಕೇಳಲಿಲ್ಲ. ಸತ್ಯವಾನನ ಸಾವಿನ ದಿನ ಬಂದೇ ಬಿಟ್ಟಿತ್ತು. ತಾನು ಕೂಡ ಸತ್ಯವಾನನ ಜೊತೆ ಕಾಡಿಗೆ ಹೋಗಿ ಬರ್ತೇನೆ ಎಂದು ಅತ್ತೆ ಮಾವರಲ್ಲಿ ಕೇಳಿಕೊಂಡ್ಲು. ಅವರು ಒಪ್ಪಿಗೆಯಂತೆ ಸತ್ಯವಾನನ ಜೊತೆ ಹೊರಟು ನಿಂತಲು ಸಾವಿತ್ರಿ. ಕಾಡಿನಲ್ಲಿ ಮರ ಕಡಿಯುತ್ತಿದ್ದ ಸತ್ಯವಾನ್ ಒಮ್ಮೆಲೆ ಕಣ್ಣು ಮಂಜಾಗಿ ಕುಸಿದು ಬಿದ್ದನು. ಸಾವಿತ್ರಿಯ ತೊಡೆಯ ಮೇಲೆ ಮಲಗಿದ್ದ ಸತ್ಯವಾನ್ ತನ್ನ ಕಣ್ಣ ಮುಂದೆ ಯಮದೂತರನ್ನು ಕಂಡ. ಆದರೆ ಅವರ ಬಳಿ ಬಂದ ಯಮದೂತ ಸಾವಿತ್ರಿಯ ದಿವ್ಯ ತೇಜಸ್ಸನ್ನು ಕಂಡು ಬೆರಗಾಗಿ ಸತ್ಯವಾನನ ಪ್ರಾಣವನ್ನು ಕೊಂಡೊಯ್ಯಲಾರದೆ ಹಿಂದಿರುಗಿದ. ಯಮದೂತ ಸತ್ಯವಾನನ ಪ್ರಾಣ ತರದಿದ್ದನ್ನು ಕಂಡು ಸ್ವತಃ ತಾನೇ ಹೋಗಿ ಬರಲು ಯಮರಾಜ ಮುಂದಾದ. ಸತ್ಯವಾನನ ಪ್ರಾಣ ತೆಗೆದುಕೊಂಡು ಹೋಗಲು ಬಂದ ಯಮನ ಜೊತೆ ಸಾವಿತ್ರಿಯು ಹೊರಟು ನಿಂತಲು. ಇದನ್ನು ಕಂಡು ಯಮ ಆಕೆಗೆ ತನ್ನ ಜೊತೆ ಬರಬೇಡವೆಂದು ವಾಪಸ್ ಹೋಗೆಂದು ಹೇಳಿದ್ನು. ಆದರೆ ಸಾವಿತ್ರಿ ಇದಾವುದನ್ನು ಒಪ್ಪದೆ ಯಮರಾಜ ಸ್ವಯಂ ಧರ್ಮದೇವತೆ ದೇವರ ದೇವ ಎಂದು ಹೊಗಳುತ್ತಾ ಆತನು ಧರ್ಮಕ್ಕೆ ಚ್ಯುತಿ ತರುವ ಯಾವ ಕೆಲಸವನ್ನು ಮಾಡುವುದಿಲ್ಲ
ಎಂದು ಹೇಳಿದ್ಲು. ಇದರಿಂದ ಸಂತೋಷಗೊಂಡ ಯಮ ಸಾವಿತ್ರಿಗೆ ಗಂಡನ ಪ್ರಾಣವೊಂದನ್ನು ಬಿಟ್ಟು ಮೂರು ವರಗಳನ್ನು ಕೇಳು ಎಂದು ಹೇಳ್ತಾನೆ. ಇದಕ್ಕೆ ಒಪ್ಪಿದ ಸಾವಿತ್ರಿ ಮೊದಲನೇದಾಗಿ ತನ್ನ ಮಾವನವರಿಗೆ ಅವರ ರಾಜ್ಯ ಹಾಗೂ ದೃಷ್ಟಿ ಮರಳುವಂತೆ ಬೇಡಿಕೊಂಡ್ಲು. ಎರಡನೇದಾಗಿ ತನ್ನ ಅತ್ತೆ ಮಾವರಿಗೆ 100 ಮಕ್ಕಳಾಗುವ ಭಾಗ್ಯ ಕರುಣಿಸೆಂದು ಬೇಡಿದ್ಲು. ಮೂರನೇದಾಗಿ ತನಗೆ 100 ಮಕ್ಕಳಾಗುವಂತೆ ಹರಸು ಎಂದು ಕೇಳಿದ್ಲು. ಎಲ್ಲಕ್ಕೂ ತಥಾಸ್ತು ಎಂದನು ಯಮ. ಈಗ ಮೂರನೆಯ ವರ ಈಡೇರಬೇಕೆಂದ್ರೆ ತನ್ನ ಪತಿಗೆ ಪ್ರಾಣ ಮರಳಿಸುವಂತೆ ಯಮನಲ್ಲಿ ಕೇಳಿಕೊಂಡ್ಲು ಸಾವಿತ್ರಿ. ತನ್ನ ಮಾತಿಗೆ ತಾನೇ ಕಟ್ಟುಬಿದ್ದ ಯಮ ಸತ್ಯವಾನ್ ಪ್ರಾಣ ಮರಳಿಸದೆ ಗತ್ಯಂತರವಿರಲಿಲ್ಲ. ಸಾವಿತ್ರಿಯ ಬುದ್ಧಿ ಪತಿಭಕ್ತಿಗೆ ಮೆಚ್ಚಿದ ಯಮ ಸತ್ಯವಾನನ ಪ್ರಾಣವನ್ನು ಹಿಂದಿರುಗಿಸಿದ್ದ. ಅವರಿಬ್ಬರು ಆದರ್ಶ ದಂಪತಿಗಳಾಗಿ 400 ವರ್ಷ ಬಾಳಿರಲೆಂದು ಹರಸಿ ಯಮ ಅಲ್ಲಿಂದ ತೆರಳಿದ. ಇದೆಲ್ಲ ನಡೆದ ನಂತರ ಆಳವಾದ ನಿದ್ರೆಯಿಂದ ಎಚ್ಚರವಾದಂತೆ ಸತ್ಯವಾನ್ ಎದ್ದ. ತಾನಿನ್ನೂ ಬದುಕಿರುವುದನ್ನು ಕಂಡು ಅಲ್ಲಿ ಏನಾಯಿತು ಎಂದು ಕೇಳಿದ. ತುಂಬ ಸಮಯವಾಯಿತು, ಮನೆಗೆ ಹೋಗೋಣ ಎಂದು ಸಾವಿತ್ರಿ ಹೇಳಿದ್ಲು. ಮನೆಗೆ ಹೋಗುವಷ್ಟರಲ್ಲಿ ದ್ಯುಮಿಸ್ತನಿಗೆ ದೃಷ್ಟಿ ಬಂದಿತ್ತು. ಮನೆಗೆ ಹೋದ ನಂತರ ನಡೆದ ವೃತ್ತಾಂತವನ್ನು ಸಾವಿತ್ರಿ ವಿವರಿಸಿದ್ಲು. ಮೂಕ ವಿಸ್ಮಿತರಾದ ಅವರೆಲ್ಲ ಸಾವಿತ್ರಿಯನ್ನು ಮನಸ್ಸಾರಿ ಹೊಗಳಿದ್ರು. ನಂತರ ದ್ಯುಮಿಸ್ತನ ತನ್ನ ರಾಜ್ಯವನ್ನು ವಾಪಸ್ಸು ಪಡೆಯಲು ಮುಂದಾದನು. ಹೀಗೆ ಕೊಟ್ಟ ಮಾತಿಗೆ ಕಟ್ಟು ಬೀಳಿಸಿ ಯಮನನ್ನು ಗೆದ್ದು ತನ್ನ ಪತಿಯ ಪ್ರಾಣವನ್ನು ಮರಳಿ ತಂದಿದ್ಲು ಮಹಾಸತಿ ಸಾವಿತ್ರಿ. ಕಾಲಾನಂತರ ಮಹಾಸತಿ ಸಾವಿತ್ರಿಯ ಕಥೆ ಎಲ್ಲ ಕಡೆ ಪ್ರಸಿದ್ಧವಾಗಿ ವರ್ಷಕ್ಕೊಮ್ಮೆ ವಟಸಾವಿತ್ರಿ ವ್ರತ ಆಚರಣೆಯು ಪ್ರಚಲಿತಕ್ಕೆ ಬಂದಿತು.